ಪರೀಕ್ಷಿತನಿಗೆ ಶುಕ ಮಹರ್ಷಿಗಳು ಹೇಳೋದು ಮೈತ್ರೇಯರು ಈ ಕಥೆಯನ್ನು ಹೇಳಿದ್ರಪ್ಪ ಅಂತ ಹೇಳ್ತಾರೆ. ಮೈತ್ರೇಯ ಋಷಿಗಳು ವಿದುರನಿಗೆ ಹೇಳ್ತಾರೆ, ಮೈತ್ರೇಯ ಋಷಿಗಳು ವಿದುರನಿಗೆ ಈ ಕಥೆಯನ್ನು ಹೇಳಿದ್ದನ್ನು ಶುಕ ಮಹರ್ಷಿಗಳು ಪರೀಕ್ಷಿತನಿಗೆ ಹೇಳುತ್ತಾರೆ. ಅಪ್ಪ, ಹಿಂದೆ ಒಂದು ದೊಡ್ಡ ಸಭೆ ನಡೀತಪ್ಪ, ಶಿವನ ಲೀಲೆ ಕುರಿತು ಇರುವಂಥ ಒಂದು ಕಥೆ ಭಾಗವತದಲ್ಲಿ ದಕ್ಷ ಯಜ್ಞ, ಅದನ್ನು ಒಂದು ಸ್ವಲ್ಪ ಹೊತ್ತು ನಾವು ಶ್ರವಣ ಮಾಡಿ. ಪುರಾ ವಿಶ್ವಸೃಜಾಂ ಸತ್ರೇ ಸಮೇತ ಪರಮರ್ಷಯ ತರಗಣ ಸರ್ವೇ ಸ್ವಾಮದ ಮುನಯೋಗ್ನಯ. ಹಿಂದೆ ಒಂದು ದೇವತಾ ಸಭೆ ನಡೀತಪ್ಪ, ಅದ್ಭುತವಾದಂಥ ಸಭೆ, ಎಲ್ಲ ದೇವತೆಗಳು ಕುಳಿತಿದ್ದಾರೆ ಆ ಸಭೆ ಒಳಗಡೆ. ಯಾವುದೋ ಒಂದು ವಿಷಯದ ಚರ್ಚೆಗೋಸ್ಕರ ಎಲ್ಲ ಅಲ್ಲಿ ನಿರ್ಣಯ ತಗೊಳ್ಳೋಕ್ಕೋಸ್ಕರ ಕೂತಿದ್ದಾರೆ. ಆ ಸಮಯದಲ್ಲಿ ಕೃತೇ ವಿರಂಚಂ ಶರ್ವಂಚ ತದ್ಭಾಸ ಕ್ಷಿಪ್ತ ಚೇತಸ, ಎಲ್ಲ ಕುಳಿತಿರೋ ಬ್ರಹ್ಮದೇವರು ಕುಳಿತಿದ್ದಾರೆ, ಬಹುರುದ್ರದೇವರು ಸಾಕ್ಷಾತ್ ಪರಮೇಶ್ವರ ಕುಳಿತಿದ್ದಾರೆ, ಸಾಕ್ಷಾತ್ ಬ್ರಹ್ಮದೇವರು ಕುಳಿತಿದ್ದಾರೆ, ದೇವತೆಗಳು ಕುಳಿತಿದ್ದಾರೆ, ಚತುರ್ಮುಖ ಬ್ರಹ್ಮದೇವರ ಅಧ್ಯಕ್ಷತೆಯಲ್ಲಿ ಕೂತಿದ್ದಾರೆ, ಸಾಕ್ಷಾತ್ ಪರಮೇಶ್ವರ ಕುಳಿತಿದ್ದಾನೆ. ಇದಕ್ಕಿದ್ದೇ ದಕ್ಷ ಪ್ರಜಾಪತಿ ಬರ್ತಾನೆ. ದಕ್ಷ ಪ್ರಜಾಪತಿಯೇ ಮುಖ್ಯ ಪ್ರಮುಖ ಪ್ರಜಾಪತಿ, ಎಲ್ಲ ದೇವತೆಗಳು ಎದ್ದಿಟ್ಟುಕೊಂಡು ಗೌರವ ಸಲ್ಲಿಸ್ತಾರೆ. ಆಮೇಲೆ ಚತುರ್ಮುಖ ಬ್ರಹ್ಮದೇವರು ಅಪ್ಪ ಅಂತ ಕೂಡಿಸ್ತಾರೆ. ಅವನು ದಕ್ಷ ಪ್ರಜಾಪತಿ ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿ ಕೂತ್ಕೋತಾನೆ. ಋತೇ ವಿರಂಚಿಂ ಸರ್ವಂಚ ತದ್ವಾಸ ಕ್ಷಿಪ್ತ ಚೇತಸ, ದಕ್ಷ ಪ್ರಜಾಪತಿ ಬಂದು ಕೂತ್ಕೊಂಡನೆ. ಬ್ರಹ್ಮದೇವರೇನೋ ಹೇಳುತ್ತಾರೆ, ಪಾಪ ಬಂದು ಕೂತ್ಕೋ, ಏಕೆಂದರೆ ಬ್ರಹ್ಮದೇವರಿಗೆ ಮಾನಸ ಪುತ್ರ ದಕ್ಷ ಪ್ರಜಾಪತಿ, ಕುಳಿತ್ಕೋ ಅಂತ ಹೇಳ್ತಾರೆ. ಅವನು ಕುಳಿತುಕೊಳ್ತಾನೆ. ಅವನಿಗೆ ಒಂದು ಮನಸ್ಸಿಗೆ ಅನಿಸುತ್ತೆ, ನಾನು ಇಷ್ಟು ಬಂದರೆ ಇಷ್ಟೆಲ್ಲ ದೇವತೆಗಳು ಎದ್ದು ನಿಂತುಕೊಂಡ್ರು, ಈ ಪರಮೇಶ್ವರ ಎದ್ದು ನಿಂತುಕೊಳ್ಳಿಲ್ವಲ್ಲ, ಅದು ಮನಸ್ಸಿಗೆ ಒಂಥರ ಅಹಂಕಾರ ಎದ್ಬಿಡುತ್ತೆ. ಅಯಂ ತು ಲೋಕಪಾಲಾನ ಯಶೋಗ್ನಂ ನಿರುಪತ್ರಪ ಸಿದ್ಧಾಚರಿತ ಪಂಥಯೇನ ಸ್ತಬ್ಧೇನ ದೂಷಿತ. ನಾನು ಬಂದಾಗ ಬ್ರಹ್ಮದೇವರೇನೋ ಪಾಪ ಒಳಗಡೆ ಕೂತ್ಕೋ ಅಂತ ಹೇಳಿದ್ರು, ಸಭೆಯಲ್ಲಿ ನೀವೆಲ್ಲ ಎದ್ದು ನಿಂತುಕೊಂಡ್ರಿ, ಆದರೆ ಇವನು ಪರಮೇಶ್ವರ ಹಾಗೆ ಕೂತಿದ್ದಾನೆ, ಕಣ್ಣು ಮುಚ್ಕೊಂಡು ಕೂತಿದ್ದಾನೆ, ತನ್ನ ಹೃದಯ ಕಮಲದಲ್ಲಿ ಧ್ಯಾನಿಸ್ತಾ ಕೂತ್ಕೊಂಡ್ಬಿಟ್ಟಿದ್ದಾನೆ ಪರಮೇಶ್ವರ, ಅವನಿಗೆ ಸಭ್ಯತೆನೇ ಇಲ್ಲ. ಪ್ರತ್ಯುತ್ಥಾನ ವಿವಾದ ಅರ್ಹೇ ವಾಚ ಪ್ರಕೃತ ನೋಚಿತ, ಬಾ ಎಲ್ಲಾದರೂ ಬಾ ಅಂಥೇಳಿ ಗೌರವದಿಂದ ನನ್ನನ್ನು ಕೂಡಿಸ್ದೆ ಹೌದ, ಕಣ್ಣು ಮುಚ್ಕೊಂಡು ಕೂತಿದ್ದಾನೆ, ಗೌರವವೇ ಕೊಡಲಿಲ್ಲ ನನಗೆ. ಪ್ರೇತಾವಾಸೇಶು ಘೋರೇಶು ಪ್ರೇತೈರ್ಭೂತಗಣೈವೃತ, ಇವನೇನು ಬಹಳ ದೊಡ್ಡ ವ್ಯಕ್ತಿನೇನು ಪರಮೇಶ್ವರ, ಬರೀ ಭೂತ ಪ್ರೇತ ಪಿಶಾಚಿಗಳ ಸಂಗಡ ಇತ್ತ, ಸ್ಮಶಾನವಾಸಿ. ಪ್ರೇತೈರ್ಭೂತಗಣೈ ಆವೃತ, ಇವನಿಗೇನು ದೊಡ್ಡ ಸ್ಥಾನ ಇದೆ, ಇವನಲ್ಲಿ ಅಹಂಕಾರ ಇದೆ ಅಂತ ಬಿಡುತ್ತೆ. ಚಿತಾವಸ್ಮಕೃತಸ್ಮಾನ ಪ್ರೇತಸ್ರಸ್ನಸ್ತಿ ಭೂಷಣ, ಇವನು ಲೇಪನ ಮಾಡಿಕೊಡು ಚಿತಾಭಸ್ಮ, ಅಸ್ಥಿಯ ಮಾಲೆಯನ್ನು ಹಾಕೋತಾನೆ, ರೊಂಡ ಮಾಲೆಯನ್ನು ಹಾಕೋತಾನೆ, ಭೂತ ಪ್ರೇತ ಪಿಶಾಚಿಗಳು ಓಡಾಡ್ತಾ ಇರುತ್ತವೆ. ದತ್ತಾಬತಮಯ ಸಾಧ್ವಿ ಚೋದಿತೆ ಪರಮಿಷ್ಟಿನ, ಇವನು ನನ್ನ ಗಡಿಯನೇ ಆಗಬೇಕು, ನಾನು ನನ್ನ ಮಗಳು ಸತಿಯನ್ನು ಕೊಡಕ್ಕೆ ನನಗೆ ಇಷ್ಟ ಇರಲಿಲ್ಲ, ಆದರೆ ಬ್ರಹ್ಮದೇವರು ಹೇಳಿದ್ರು ಅಂತ ಕೊಟ್ಟೆ. ಅಹಂಕಾರ ಎಷ್ಟರ ಮಟ್ಟಿಗೆ, ಭಾಳ ಎಚ್ಚರ ವಹಿಸ್ಬೇಕು. ಇವತ್ತು ಅನೇಕ ನಾಸ್ತಿಕರ ಈ ಥರ ಮಾತಾಡ್ತೀವಿ, ಭಗವಂತ ಇಲ್ಲ, ದೇವರಿಲ್ಲ, ಶಿವನೂ ಇಲ್ಲ, ನಾರಾಯಣನೂ ಇಲ್ಲ, ಬೃಹಂಕಾರದಿಂದ ಸರ್ಕಾರದಿಂದ ಹೇಳೋದು ಎಲ್ಲರೂ ಅಷ್ಟೆ, ಇವತ್ತು ಸರ್ಕಾರನೂ ಅದೇ ಥರ ಮಾತಾಡೋದು, ನಾಸ್ತಿಕ ಸರ್ಕಾರ, ದೇವರೂ ಇಲ್ಲ, ಎಂಥದ್ದು ಇಲ್ಲ, ಹಾಗೆ ನೋಡಿ ಆ ಥರ ಮಾತಾಡ್ತಾ ಇದ್ದಾರೆ. ದತ್ತಾಬತಮಯ ಸಾಧ್ವಿ ಚೋದಿತೆ ಪರಮೇಷ್ಠಿನ, ಇಲ್ಲಿ ಚತುರ್ಮುಖ ಬ್ರಹ್ಮದೇವರಿದ್ದಾರೆ, ಬ್ರಹ್ಮದೇವರೇ ಹೇಳಿದ್ರು ನಿನ್ನ ಪುತ್ರಿಯನ್ನು ಆ ಪರಮೇಶ್ವರನು ಕೊಡು ಅಂತೇಳಿ ಕೊಟ್ಟೆ. ಆದರೆ ಆತನಿಗೆಷ್ಟು ಗರ್ವ, ಮಾವಾದ ನಮ್ಮ ಗುರು ಸಮಾನ,
ನಾನು ಬಂದಾಗ ಇದು ಗೌರವ ಕೊಡಬೇಕಾಯ್ತು. ಪ್ರಜಾಪತಿಗೆ ಅವನ ಯೋಗ್ಯತೆ ಏನು ಅನ್ನೋದೇ ಗೊತ್ತಿಲ್ಲ, ಪರಮೇಶ್ವರನ ವೈಶಿಷ್ಟ್ಯತೆ ಏನು ಅನ್ನೋದು ಗೊತ್ತಿಲ್ಲ, ಶಿವನ ವೈಶಿಷ್ಟ್ಯತೆ ಏನು ಅನ್ನೋಂತ ಪ್ರಜ್ಞೆ ಕೂಡ ಇಲ್ಲ. ಯಾಕೆಂದ್ರೆ ಅಹಂಕಾರ ತುಂಬಿಕೊಂಡ್ಬಿಟ್ಟಿದೆ ಅವನಲ್ಲಿ. ಸಹಭಾಗಂ ಬಲವತಾಂ ದೇವೈರ್ ದೇವ ಗಣಾಧ ಮಹಾನ್. ಈಗ ನಾನು ನಿರ್ಣಯ ತಗೋತೇನೆ, ಇನ್ಮೇಲೆ ಯಾರೇ ಯಜ್ಞಗಳು ಮಾಡಲಿ ಈ ಪರಮೇಶ್ವರನಿಗೆ ಶಿವನಿಗೆ ಭವಿಷ್ಯ ಕೊಡಬೇಡಿ, ಇನ್ಮೇಲೆ ಅವನಿಗೆ ಭಾಗವೇ ಇಲ್ಲ, ಅವನನ್ನು ಆವಾಹನೆ ಮಾಡಬೇಡಿ, ಯಾವುದೇ ಗಣದಲ್ಲಿ ಅವನಿಗೆ ಭವಿಷ್ಯ ಕೊಡಬಾರ್ದು. ಸಹಭಾಗಂ ನ ಲಭತಾಂ ದೇವೈರ್ ದೇವ ಗಣಾಧ ಮಹಾನ್. ದೇವತೆಗಳು ಅಧಮ ತುಂಬ ಕನಿಷ್ಠ, ಎಷ್ಟು ಭಯಂಕರ. ಅದಕ್ಕೆ ಇದೆಲ್ಲ ಯಾಕೆ ಅಂದರೆ ನಮ್ಮಲ್ಲಿ ಕೆಲವು ಲೀಲೆಗಳು ನಡೆಯುತ್ತೆ, ದೇವತೆಗಳು ಒಂದೊಂದು ಪಾತ್ರ ವಹಿಸಿ ನಮಗೆ ಸಂದೇಶ ಕೊಡ್ತಾರೆ. ಅಹಂಕಾರ ಇರಬಾರ್ದಪ್ಪ, ಇನ್ನೊಬ್ಬರು ತಿರಸ್ಕಾರ ಮಾಡಬಾರ್ದು, ಇಷ್ಟೇ ನಿನ್ನ ಸಂಪತ್ತಿರಲಿ ಎಂಥದೇ ಪ್ರಾಧಾನ್ಯತೆ ಇರಲಿ ಕೂಡ ನಿನ್ನ ಅಹಂಕಾರದಿಂದ ಗುಳಿ ಪಟ ಆಗ್ಬಿಡ್ತೀನಿ, ಯಾರು ಅವಮಾನ ಮಾಡಬಾರ್ದು ಅಂತ ಸಂದೇಶಗಳು ಇದೆ. ನಿಷಿಧ್ಯಮಾನಸ ಸದಸ್ಯ ಮುಖ್ಯೈ ದಕ್ಷೋಗಿರಿತ್ರಾಯ ಉಸೃಜ್ಯ ಶಾಪಂ. ಜಲವನ್ನು ತಗೊಂಡು ಶಾಪೇ ಕೊಟ್ಟು ಬಿಡ್ತಾನೆ. ಇನ್ನು ಮುಂದೆ ಈ ಪರಮೇಶ್ವರನಿಗೆ ಯಾವ ಹವಿಸ್ಸು ಯಾವ ಭಾಗವೂ ಸಿಕ್ಕದೆ ಇರಲಿ, ಯಾರು ಬಂದು ನೋಡಿ ಇವರಿಗೆಲ್ಲ ಪ್ರಸಾದ ಕೊಡಿ, ಅವ್ರಿಗೆ ಮಾತ್ರ ಪ್ರಸಾದ ಕೊಡಬೇಡಿ ಅಂತ ಇಷ್ಟ ಅಲ್ಲೇ ಎಲ್ರಿಗೂ ಕೊಡ್ರೆ, ಅವರೊಬ್ಬರು ಪ್ರಸಾದ ಕೊಟ್ಟು ಕಳಿಸ್ಬೇಡಿ, ಹಾಗೆ ಕಳಿಸಿ ಅವ್ರನ್ನ. ಮುಂದೇನಾದ್ರು ಇವ್ರು ಮುಂದೆ ಏನಾದ್ರು ಯಜಮಾನ್ರು ಹೇಳಿದ್ರೆ ಪಾಪ ಅವ್ರಿಗೆಷ್ಟು ಅವಮಾನ ಆಗ್ತದೆ. ಹಾಗಾಯ್ತು, ಅವಿರ್ಭಾಗನೇ ಕೊಡಬೇಡಿ ಶಿವನಿಗೆ ಅಂತ ಹೇಳಿ ದುರಹಂಕಾರಿಯಾಗಿ ಮಾತಾಡ್ತಾ ಇದ್ದಾನೆ. ಬುದ್ಧ್ವಾಪರಾಭಿಧ್ಯಾಯ, ಯಾಕೆಂದ್ರೆ ಎಲ್ಲ ಹೇಳ್ತಾರೆ ಬ್ರಹ್ಮದೇವರು ಹೇಳ್ತಾರೆ, ಪ್ರಜಾಪತಿ ಏನು ಮಾಡ್ತೀನಿ ಏನು ಮಾತಾಡ್ತೀನಿ ನೀನು, ಪರಮೇಶ್ವರನ ಲೀಲೆ ಏನು ಗೊತ್ತು, ಅವನ ಮಹಿಮೆ ಏನು ಗೊತ್ತು ನಿನಗೆ, ಏನು ಮಾತಾಡ್ತೀವಿ ಒಬ್ಬ ಸಾಮಾನ್ಯ ವ್ಯಕ್ತಿ ತಿಳ್ಕೊಂಡ್ಯ. ತುಂಬ ಜನ ಹಾಗಂದುಕೊಂಡು ಬಿಡ್ತಾರೆ, ಅನೇಕ ದೇವತೆಗಳನ್ನು ಕೆಲವು ಕ್ಷುದ್ರ ದೇವತೆಗಳನ್ನ ಮೇಲೆ ಕೆಡ್ತೀವಿ, ಕೆಲವು ಒಳ್ಳೆ ಪವಿತ್ರ ದೇವತೆಗಳನ್ನ ಬಹಳ ಕ್ಷುದ್ರವಾಗಿ ನೋಡ್ಕೋತೀವಿ, ಎರಡೂ ಮಾಡ್ತಾರೆ. ಎಲ್ಲ ದೇವತೆಗಳಿಗೂ ನಾವು ವಿಶೇಷವಾಗಿ ಗೌರವ ಕೊಡಬೇಕು. ಯಾವ್ಯಾವ ದೇವತೆಗಳನ್ನು ಎಷ್ಟೆಷ್ಟು ಗೌರವ ಕೊಡ್ತೀವೋ ಅಷ್ಟೆಷ್ಟೇ ಆಯಾ ದೇವತೆಗಳು ನಮ್ಗೆ ಅನುಗ್ರಹ ಮಾಡ್ತಾರೆ, ಚೆನ್ನಾಗಿ ನೆನಪಿಟ್ಕೋಬೇಕು. ಇದು ಬ್ರಹ್ಮದೇವರ ಆಜ್ಞೆ ದೇವತೆಗಳಿಗೆ, ನವಗ್ರಹಗಳಾಗಲಿ ಅಷ್ಟದಿಕ್ಪಾಲಕರಾಗಲಿ ಎಲ್ಲ ದೇವತೆಗಳಿಗೂ ಬ್ರಹ್ಮದೇವರು ಸೂಚನೆ ಕೊಟ್ಟಿದ್ದಾರೆ. ನಿಮ್ಮ ನಿಮ್ಮ ಭಕ್ತರು ನಿಮ್ಮನ್ನು ಯಾವ ರೀತಿ ಉಪಾಸನೆ ಮಾಡ್ತಾರೋ ಆ ರೀತಿ ನಿರ್ಣಯ ಮಾಡಬೇಕು. ಕೃಷ್ಣ ಭಗವದ್ಗೀತೆಯನ್ನು ಹೇಳ್ತಾರೆ, ಯಾವ್ಯಾವ ದೇವತೆಗಳು ಉಪಾಸನೆ ಮಾಡ್ತಾರೋ ಆ ಶಕ್ತಿ ಅನುಸಾರ ನಿಮ್ಗೆ ಸಿಗುತ್ತೆ, ನನ್ನನ್ನೇ ಉಪಾಸನೆ ಮಾಡಿದ್ರೆ ಲೋಕವೇ ಕೊಡ್ತೀನಿ, ನಾನು ವಿಶಿಷ್ಟವಾದಂಥ ಲೋಕವನ್ನೇ ಕೊಡ್ತೀನಿ, ವೈಕುಂಠ ಧಾಮವನ್ನೇ ಕೊಡ್ತೀನಿ. ಯದ್ಗತ್ವ ನ ನಿವೃತ್ತಂತೆ ತದ್ಧಾಮ ಪರಮಮ್ಮ ಅನ್ನ ಧಾಮ ಯಾವುದು, ಒಂದ್ಸಲಿ ಬಂದ್ಮೇಲೆ ವಾಪಸ್ಸೇ ಬರಬೇಕಾಗ್ತಿಲ್ಲ. ಯದ್ಗತ್ವ ನ ನಿವರ್ತಂತೆ ತದ್ಧಾಮ ಪರಮಮ್ಮ, ನನ್ನ ಧಾಮ ಅಂಥ ಧಾಮ ಅಂಥ ಧಾಮನೇ ಕೊಡ್ತೀನ ಅಂತಾನೆ ಕೃಷ್ಣ ಭಗವಂತ ನಾರಾಯಣ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾನೆ, ಎಲ್ಲರೂ ಹೇಳ್ತಾ ಇದ್ದಾರೆ ಬ್ರಹ್ಮದೇವರು ಸಮಾಧಾನ ಮಾಡ್ತಿದ್ದಾರೆ, ಹೇ ಕೋಪಿಸ್ಕೋಬೇಡ, ಏನಿನ ಶಾಪ ಕೊಟ್ಟು ಹೊಟ್ಟೆ ಹೋಗ್ಬಿಡ್ತಾನೆ. ಬುದ್ಧ್ವಾಪರಾಧಿತ್ಯಾಯ ವಿಸ್ಮೃತಾತ್ಮಗತಿ ಪಶು ಸ್ತ್ರೀ ಕಾಮ ಸೋತ್ವಿತ ದಕ್ಷೋ ಭಸ್ತಮುಖೋಚಿರ. ಇವನು ಮಾತನ್ನ ಕೇಳಿ ಸ್ವತಃ ನಂದಿಕೇಶ ಇರ್ತಾನೆ, ಪರಮೇಶ್ವರ ಸುಮ್ಮನೆ ಇದ್ದು ದೇವತೆಗಳ ವೈಭವನೇ ಆಗಿ ಪರಮೇಶ್ವರ ಶಾಂತ ಮಾವ ಏನು ಮಾತಾಡಲಿ ಸುಮ್ಮನೆ ಕೇಳಿಸ್ಕೊಂಡು ಅಂದರೆ ನಂದಿಕೇಶನ್ ತಡೆಯಕ್ಕ ಏ ಮೂಢ ಏ ಮೂರ್ಖ ಪರಮೇಶ್ವರ ನಿಂದನೆ ಮಾಡ್ತೇವೆ, ಏನು ಅಷ್ಟು ಧೈರ್ಯ ನಿನಗೆ, ಅಷ್ಟು ಅವನಿಗಿಂತ ಶ್ರೇಷ್ಠ ನಾನು, ನೀನು ಎಷ್ಟೋ ಮಕ್ಕಳು ತಂದೆ ತಾಯಿ ನಿಂದನೆ ಮಾಡ್ತಾರೆ ಇವಾಗ.